ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ನಿರ್ಮಾಣವಾಗಿದೆ ನನ್ನ ಪ್ರಕಾರ ಇದು ಮೊದಲನೆಯ ಸುದ್ದಿ ನಾನೇ ಸುದ್ದಿ ಸಂಪಾದಕ ಆಗಿದ್ದಿದ್ರೆ ವಿಜ್ಞಾನದಲ್ಲಿ ನಡೆದಂತಹ ಅಚ್ಚರಿ ಇವತ್ತು ವಿಜ್ಞಾನದಲ್ಲಿ ನಡೆದಂತಹ ಅದ್ಭುತ ಮೈಲಿಗಲ್ಲಿದು ಭೂ ಚಂದ್ರನ ಮೇಲೆ ಮನುಷ್ಯ ಕಾಲಿಟ್ಟಿದ್ದು ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೋ ಅಷ್ಟೇ ಇಂಪಾರ್ಟೆಂಟು ಅನ್ನಿಸ್ತು ನನಗೆ ಗಂಟೆಗಳ ಕಾಲ ಕಾದು ಆ ಲೈವ್ ನೋಡಿದೆ ಕೂತ್ಕೊಂಡು ಲೈವ್ ನಮ್ಮ ಒಂದೊಂದು ಸರಿ ಹೆಂಗೆ ಕಾಣಿಸ್ತಿತ್ತಪ್ಪ ಅಂದರೆ ಏನೇ ಆ ಸ್ಟುಡಿಯೋ ಇಂದಕ್ಕೆ ಟಿ ಟಿವಿಗೆ ಹಾಕ್ತಂಗೆ ಇದೆಯಲ್ಲ ಅನ್ನಿಸ್ತಿತ್ತು ಅದರದ್ದು ಕ್ಲಾರಿಟಿ ಅಮೇಝಿಂಗ್ ಅದೇನು ಅಂತ ಹೇಳ್ತಿ ಮೊದಲ ಬಾರಿಗೆ ಅಂತರಿಕ್ಷದಲ್ಲಿ ಖಾಸಗಿ ಕಂಪನಿಯೊಂದರಿಂದ ಹೋದ ನಾಲ್ವರು ಸ್ಪೇಸ್ ವಾಕನ್ನು ಮಾಡಿದ್ದಾರೆ ಈ ದೊಡ್ಡ ಕೆಲಸ ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದಿರುತ್ತೆ ಸರ್ ಅವರು ಅದೇನು ರೀ ದೊಡ್ಡ ನ್ಯೂಸ್ ಏನು ರೀ ಅಂತ ಸ್ಪೇಸ್ ವಾಕ್ ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲ ಸಾಧ್ಯ ಇಲ್ಲ ಮೈ ಮೇಲೆ ಬೀಳಬಾರದ ಪ್ರೆಷರ್ಗಳೆಲ್ಲ ಬೀಳ್ತಾ ಇರುತ್ತೆ ಅಲ್ಲಿ ಅಂಥದ್ರಲ್ಲಿ ಸ್ಪೇಸ್ ವಾಕ್ ಮಾಡಿದ್ದಾರೆ ಜೆಡ್ ಇಸ್ಯಾಕ್ಮನ್ ಮತ್ತು ಸಾರಾ ಗಿಲಿ ಒಬ್ಬರ ನಂತರ ಒಬ್ಬರು ಹೋಗಿ ಬಂದರು ಆಮೇಲೆ ಇವ್ರು ಯಾರು ಏನು ವರ್ಷಾನ್ ಗಟ್ಲೆ ತಿಂಗಳಾನ್ ಗಟ್ಟಲೆ ಟ್ರೈನಿಂಗ್ ತಗೊಂಡವರಲ್ಲ ಆರ್ಡಿನರಿ ಪೀಪಲ್ ಒಬ್ಬರು ಬಿಲಿಯನೇರು ಇನ್ನೊಬ್ಬರು ಆ ಎಲಾನ್ ಮಸ್ಕ್ ಕಂಪನಿಲಿ ಕೆಲಸ ಮಾಡ್ತಿರೋರು ಏನೋ ಬೇಸಿಕ್ ಟ್ರೈನಿಂಗ್ ಆಗಿರುತ್ತೆ ಹಾಗೇ ಇಲ್ಲ ಅಂತಲ್ಲ ಸರಿ ಮೊಟ್ಟ ಮೊದಲ ಮಿಷನ್ ಇದು ಫಾಲ್ಕನ್ ನೈನ್ ರಾಕೆಟ್ ಮೂಲಕ ನಾಲ್ಕು ಜನ ಹೋಗಿದ್ರು ಮಂಗಳವಾರ ಇದೀಗ ಎಲ್ಲರೂ ವಾಪಸ್ ತಗೊಂಡು ಕ್ಯಾಪ್ಸೂಲ್ ಭೂಮಿ ಸುತ್ತ ತಿರುಗ್ತಾ ಇದೆ ಈ ಫಾಲ್ಕನ್ ನೈನ್ ರಾಕೆಟ್ ಅಲ್ಲಿ ಮೇಲೆ ಈ ಸ್ಪೇಸ್ ಸ್ಪೇಸಲ್ಲಿ ಇದಾಯಿತು ಆದ್ಮೇಲೆ ಅದರಲ್ಲಿ ಒಂದು ಹ್ಯಾಚನ್ನ ಓಪನ್ ಮಾಡಿಕೊಂಡ್ರು ಅಲ್ಲಿದೆ ಕಾಣಿಸ್ತಾ ಇದೆ ಎಡಗಡೆ ನಿಮ್ಮ ಟಿ ವಿಯ ಎಡಗಡೆ ಭಾಗದಲ್ಲಿ ಅವರು ಕೈ ಎತ್ತಿದ್ದಾರೆ ನೋಡಿ ಅದು ಆ ರಂಧ್ರ ಅಂತ ಅನ್ಕೊಳ್ಳಿ ಬೇಕಿದ್ರೆ ಅದನ್ನ ತೆಕ್ಕೊಂಡು ಹೊರಕ್ ಹೋದ್ರೆ ಈಗ ದೃಶ್ಯ ಬರುತ್ತೆ ಈಗ ಮೋಸ್ಟ್ಲಿ ಈಗ ಅವರು ಆ ಕ್ಯಾಪ್ಸೂಲ್ ಒಳಗಡೆ ಇದ್ದಾಗಲೇ ಅವರು ವೈಟ್ಲೆಸ್ಲೆಸ್ ಅಲ್ಲಿ ಇದ್ದಾರೆ ಅವರು ಅಲ್ಲಿಂದ ದೇ ಆರ್ ಮೂವಿಂಗ್ ಇನ್ ಟು ದಿ ವ್ಯಾಕ್ಯೂಮ್ ಆಫ್ ಸ್ಪೇಸ್ ವ್ಯಾಕ್ಯೂಮ್ ಆಫ್ ಸ್ಪೇಸ್ ಹೋಗ್ತಾ ಇದ್ದಾರೆ ಹೋಗಿ ಅಲ್ಲಿ ಏನು ಮಾಡಿದ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ ಈಗ ದೇರ್ ಟೆಸ್ಟಿಂಗ್ ಆ ಸಪೋರ್ಟ್ ಸಿಸ್ಟಮಲ್ಲೇ ಮಾಡ್ತಿದ್ದಾರೆ ಟೆಸ್ಟನ್ನು ನಾನು ಇಲ್ಲ ಅಂತ ಹೇಳ್ತಿಲ್ಲ ಅಂದರೆ ರೆಗ್ಯುಲರ್ ಸ್ಪೇಸ್ ವಾಕ್ ಅಂದರೆ ದೇ ಫ್ಲೈ ಆ್ಯಂಡ್ ಗೋ ಟು ದಿ ಸ್ಪೇಸ್ ಸ್ಟೇಷನ್ ರಿಪೇರು ಗಿಪೇರು ಕಾರ್ಯಗಳಲ್ಲಿ ಇದು ಹಾಗಲ್ಲ ಒಪ್ಕೊತೀನಿ ನಾನು ಆದರೆ ಏನು ಮಾಡ್ತಿದ್ದಾರಲ್ಲಿಂತೂ ನೋಡಿ ಆ ಕೈಯನ್ನ ಅಳ್ಳಾಡ್ಸೋದು ಕಾಲು ಅಳ್ಳಾಡ್ಸೋದು ಬಗ್ಗೋದು ಏನೇನು ಯೋಗ ಮಾಡ್ತಾರಾ ಸರ್ ಅಂತ ಯೋಗಾನೇ ಥರ ಬೇಕಾರೆ ಎಕ್ಸಸೈಸ್ ಅದು ಚೆಕ್ ಮಾಡ್ತಿದ್ದಾರೆ ಏನಿನ್ನ ಆ ಸ್ಪೇಸ್ ಸೂಟ್ ಚೆಕ್ ಮಾಡ್ತಾ ಇರೋದವರು ಅದಕ್ಕವ್ರಲ್ಲಿ ಹೋಗಿರೋದು ಮೇಲಕ್ಕೆ ಬಿಕಾಸ್ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸ್ಪೇಸ್ ಸೂಟ್ಸು ಕೈ ಎತ್ತಕ್ಕಾಗಲ್ಲ ನೀವು ದಪ್ಪವಾದಂತಹ ಜರ್ಕೀನ್ ಹಾಕೊಂಬಿಟ್ರೇನೆ ನಿಮಗೆ ಈ ಈ ಕೈಯನ್ನೆಲ್ಲ ಹಿಂಗೆ ಅಳ್ಳಾಡ್ಸಕ್ ಆಗಲ್ಲ ನಿಮಗೆ ದಪ್ಪ ದಪ್ಪಕ್ಕಿರೋ ಜರ್ಕಿನ್ಗಳು ದಪ್ಪ ಹಾಕಿರೋ ಗ್ಲೌಸ್ ಹಾಕೊಂಬಿಟ್ರೆ ನಿಮ್ಗೆ ನೆಟ್ಟಿಗೆ ಕ್ಯಾಮ್ರಾ ಅದು ಬಟನ್ ಎತ್ತಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಹಾಗಾಗಿ ಈ ಸ್ಪೇಸ್ ಸೂಟ್ಗಳು ಎಕ್ಸ್ಟ್ರೀಮ್ಲಿ ಕಾಂಪ್ಲಿಕೇಟೆಡ್ ಆಗಿ ಇದಾಗಿದೆ ಇದು ಭಾಳ ಚೀಪಾಗಿ ಒಂದು ಹೊಸ ಸ್ಪೇಸ್ ಸೂಟನ್ನು ಮಾಡಿದ್ದಾರೆ ಇವರು ಇದು ಹೆಂಗಿದೆಯಪ್ಪ ಅಂದರೆ ಹೆಚ್ಚು ಕಡಿಮೆ ಟೀ ಶರ್ಟ್ ಹಾಕೊಂಡು ಹೋದಂಗೆ ಕಾಣುತ್ತೆ ನನಗಿವರು ಅಷ್ಟು ಸುಲಭವಾಗಿದೆ ಆಮ್ಸು ಮತ್ತು ಕೈ ಕೈ ಮೂಮೆಂಟಿಂದೆಲ್ಲ ನೋಡ್ತಾ ಇದ್ದರೆ ವೆಂದೆ ಗೋ ನಾನು ಹೇಳ್ತಿರೋದು ಕ್ಯಾಪ್ಸೂಲ್ ಒಳಗಡೆ ಅಲ್ಲ ನೋಡಿದ್ರೆ ಆಶ್ಚರ್ಯಕರವಾಗಿದೆ ಅದು ಸೊ ಯಾಕೆ ಮಾಡ್ತಿದ್ದಾರೆ ಅವರಿಗೆಲ್ಲ ಬಟ್ಟೆ ಇರಲಿಲ್ವಾ ಸರ್ ಅಲ್ಲ ಸ್ಪು ಲೈಟರ್ ಆಗಿ ಮೋರ್ ಟೆಕ್ ಅಡ್ವಾನ್ಸ್ ಆಗಿ ಈಸಿ ಮೂಮೆಂಟ್ ಆದರೆ ಅಲ್ಟಿಮೇಟ್ಲಿ ದಿ ಐಡಿಯಾ ಈಸ್ ಟು ಟೇಕ್ ದ ಪೀಪಲ್ ಟು ಮಾರ್ಸ್ ಜನರನ್ನು ಮಾರ್ಸ್ ಕರ್ಕೊಂಡು ಹೋಗೋದು ಇದೆಲ್ಲ ಅದರ ಹಂತಗಳು ಮತ್ತು ಇದು ಖಾಸಗಿ ಕ್ಷೇತ್ರದಲ್ಲಿ ನಡೀತಾ ಇರುವಂತದ್ದು ಸರ್ಕಾರಿ ಅಲ್ಲ ನಾಸಾ ಟುಕ್ ಲಾಂಗ್ 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 ಇಯರ್ಸ್ ಟು ಡೆವಲಪ್ ಸರ್ಟನ್ ಥಿಂಗ್ಸ್ ಇನ್ ಇನ್ಕ್ಲೂಡಿಂಗ್ ಎ ಗುಡ್ ಸ್ಪೇಸ್ ಸೂಟ್ನಾ ಇದು ಭಾಳ ಶಾರ್ಟ್ ಟರ್ಮಲ್ಲಿ ಆಗೋಗಿರೋ ಕೆಲಸ ಮತ್ತು ಚೀಪು ಅದು ಬಿಡಿ ಸರ್ಕಾರದ ಕೆಲಸ ಅಂದರೆ ಕಾಸ್ಟ್ಲಿ ಇನ್ನೊಂದು ನಮಗೆಲ್ಲ ಗೊತ್ತಿದೆ ಅದು ಬೇರೆ ವಿಚಾರ ಯಾವ ದೇಶ ಆದರೂ ಅಷ್ಟೇ ಇಟ್ಸ್ ಅಮೇಝಿಂಗ್ ನೀವು ಅಲ್ಲಿ ನೋಡ್ತಾ ಇರೋ ದೃಶ್ಯ ಏನಿದೆ ನಿಮ್ಮ ಟಿ ವಿನಲ್ಲಿ ಅದು ಅವರ ಹೆಲ್ಮೆಟ್ಟಿನ ಕ್ಯಾಮ್ರಾಗಳಿಂದ ಭೂಮಿಯನ್ನು ತೋರಿಸ್ತಾ ಇರೋದು ಅವ್ರು ನಿಮಗೆ ಏನ್ ಬ್ಯೂಟಿಫುಲ್ ಫೆಂಟಾಸ್ಟಿಕ್ ಅಲ್ಲಿ ಟೆಲಿಯು ಒನ್ ಆಫ್ ದಿ ಗ್ರೇಟ್ ಮೂಮೆಂಟ್ಸು ಎಕ್ಸೈಟಿಂಗ್ ಮುಮೆಂಟು ಆ ಕ್ಷೇತ್ರ ನೋಡಿಯಲ್ಲಿ ಆ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದವರಿಗೆ